ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆಲ್ಲ ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಮಾರ್ಕೆಟ್ ಅವರ್ಸ್ ಅಲ್ಲಿ ರೆಗ್ಯುಲರ್ ಆಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಬ್ರೇಕ್ಔಟ್ ಬ್ರೇಕ್ ಡೌನ್ ಸಿಗ್ತಾ ಇರ್ತವೆ. ಆದ್ರೆ ನಾವು ಮ್ಯಾಕ್ಸಿಮಮ್ ಟೈಮ್ ಮಿಡಲ್ ಅಲ್ಲೇ ಟ್ರೇಡ್ ಮಾಡಿ ಆದಷ್ಟು ಸ್ಟಾಪ್ ಲಾಸ್ ಆಗ್ತಾ ಇರುತ್ತೆ, ಪ್ರಾಫಿಟ್ ಬಂದ್ರೆ ಕೂಡ ಜಾಸ್ತಿ ಪ್ರಾಫಿಟ್ ನ ಮಾಡೋಕ್ ಆಗಲ್ಲ. ಸೊ ನಾವು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಸಮಯದಲ್ಲಿ ಯಾವ ರೀತಿ ನಾವು ಪೊಸಿಷನ್ಸ್ ನ ಮುಂಚೆನೆ ತಗೊಂಡು ಇಟ್ಕೋಬಹುದು, ನಾವು ಸಿಸ್ಟಮ್ ಮುಂದೆ ಇಲ್ಲ ಅಂತಂದ್ರೆ ಕೂಡ ಆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಬಂದಾಗ ನಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಬೈ ಪ್ರೈಸ್ ಬಂದು ಬ್ರೇಕ್ಔಟ್ ಬಂದಾಗ ನಮ್ಮ ಬೈ ಆರ್ಡರ್ಸ್ ಟ್ರಿಗರ್ ಆಗಿ ನಾವು ನಮ್ಮ ಪೊಸಿಷನ್ಸ್ ನಲ್ಲಿ ಪ್ರಾಫಿಟ್ ಮಾಡಬಹುದಾಗುತ್ತೆ. ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ರನ್ನಿಂಗ್ ಪ್ರೈಸ್ ಗಿಂತ ಸ್ವಲ್ಪ ದೂರ ಇರೋ ಬೈ ಅಬೌವ್ ಪ್ರೈಸ್ ನ ಸಜೆಸ್ಟ್ ಮಾಡ್ತಾ ಇರ್ತೀವಿ. ಸೊ ನಾನು ಈ ವಿಡಿಯೋದಲ್ಲಿ ಪ್ರೈಸ್ ಬರೋಕ್ಕಿಂತ ಮುಂಚೆನೆ ನಾವು ಯಾವುದೇ ಆರ್ಡರ್ ನ ಮುಂಚೆನೆ ಹೇಗೆ ಪ್ಲೇಸ್ ಮಾಡಿ ಇಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಸೊ ಈಗ ನಾನು ನನ್ನ ಅಪ್ಸ್ಟಾಕ್ಸ್ ಮೊಬೈಲ್ ಆಪ್ಗೆ ಹೋಗಿ ಪ್ರೈಸ್ ಬರೋಕ್ಕಿಂತ ಮುಂಚೆನೆ ಯಾವ ರೀತಿ ನಾವು ಆರ್ಡರ್ ನ ಪ್ಲೇಸ್ ಮಾಡಬಹುದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಾನು ನನ್ನ ಅಪ್ಸ್ಟಾಕ್ಸ್ ಪ್ಲೇ ಲಿಸ್ಟ್ ಅಲ್ಲಿ ಇದ್ದೀನಿ. ಈಗ ನಿಫ್ಟಿ 17891 ಹತ್ರ ಹಾಗೂ ಬ್ಯಾಂಕ್ ನಿಫ್ಟಿ 41,647 ಹತ್ರ ಟ್ರೇಡ್ ಆಗ್ತಾ ಇದೆ. ಈಗ ನಾನು ಅಟ್ ದ ಮನಿ ನಿಫ್ಟಿ 7900 ಸ್ಟ್ರೈಕ್ ಪ್ರೈಸ್ ನ ನನ್ನ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೋತೀನಿ. ಸೊ ಅದಕ್ಕಾಗಿ ನಾನು ಇಲ್ಲಿ ನಮ್ಮ ಆಡ್ ಬಟನ್ ನ ಸೆಲೆಕ್ಟ್ ಮಾಡ್ತೇನೆ. ಸೊ ಇಲ್ಲಿ ನಾನು ನಿಫ್ಟಿ 17900 ಟೈಪ್ ಮಾಡ್ತೀನಿ. ಆ ಲಿಸ್ಟ್ ಈ ಕೆಳಗಡೆ ಬರುತ್ತೆ. ಈಗ ನೆಕ್ಸ್ಟ್ 2nd February 168 ರನ್ ಆಗ್ತಾ ಇದೆ. ಇದು ಈಗ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಆಡ್ ಆಗಿದೆ. ಸೊ ಈಗ ನಾನು ನಿಫ್ಟಿ 7900 ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ತೇನೆ. ಸೊ ಇದು ಸೆಲೆಕ್ಟ್ ಮಾಡಿದ್ಮೇಲೆ ಇದು ನೆಕ್ಸ್ಟ್ ಪೇಜ್ ಗೆ ಬರುತ್ತೆ. ಇಲ್ಲಿ ಸಮ್ಮರಿ ಇರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಬಂದು ಚಾರ್ಟ್ ಬರುತ್ತೆ. ಸೊ ಇಲ್ಲಿ ನಾವು ಚಾರ್ಟ್ ಅಲ್ಲಿ ನೋಡ್ತಾ ಇದ್ರೆ 168 ರನ್ ಆಗ್ತಾ ಇದೆ. ನಮ್ಮ ಪ್ರಕಾರ ಇಲ್ಲಿ ಒಂದು ಬ್ರೇಕ್ಔಟ್ ಬರೋದು 180 ಅಬೌವ್, 180 ಮೇಲೆ ಬಂದ್ರೇನೆ ನಾವು ಈ ಆರ್ಡರ್ ನ ಪ್ಲೇಸ್ ಮಾಡ್ಬೇಕು ಅಂತ ಇಟ್ಕೊಂಡ್ರೆ ಇದನ್ನ ನಾವು ಯಾವ ರೀತಿ ಬೈ ಮಾಡ್ಬೋದು ಅಂತ ತೋರಿಸ್ತೀನಿ. ಇಲ್ಲಿ ನಾವು ಬೈ ಪ್ರೈಸ್ ನ ಸೆಲೆಕ್ಟ್ ಮಾಡ್ತೇವೆ. ಸೊ ಬೈ ಪ್ರೈಸ್ ನ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಶೀಟ್ ಅಲ್ಲಿ ಬರ್ತೀವಿ. ಇಲ್ಲಿ ನಾನು ಕ್ವಾಂಟಿಟಿ 15 ಇಡ್ತೀನಿ. ಇಲ್ಲಿಂದ ನಾವು ಮಾರ್ಕೆಟ್ ಲಿಮಿಟ್, ಸ್ಟಾಪ್ ಲಾಸ್ ಲಿಮಿಟ್ ಹಾಗೂ ಸ್ಟಾಪ್ ಲಾಸ್ ಮಾರ್ಕೆಟ್, ಈಗ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ ಇರುತ್ತೆ. ಇದರಲ್ಲಿ ನಾನು ಸ್ಟಾಪ್ ಲಾಸ್ ಲಿಮಿಟ್ SL ಲಿಮಿಟ್ ನ ಸೆಲೆಕ್ಟ್ ಮಾಡಿ ನಾವು ಇಲ್ಲಿ 180 ಮೇಲೆ ಬೈ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಕೆಳಗಡೆ ಟ್ರಿಗರ್ ಪ್ರೈಸ್ ಗೆ ಬಂದು ಇಲ್ಲಿ ನಾನು 180 ಹಾಕ್ತೀನಿ ಫ್ರೆಂಡ್ಸ್. ಅದಾದ್ಮೇಲೆ 180 ಗಿಂತ ನೆಕ್ಸ್ಟ್ ಪ್ರೈಸ್ ಸ್ವಲ್ಪ 2-3 ಪಾಯಿಂಟ್ಸ್ ಹೈಯರ್ ಲೆವೆಲ್ ಅಲ್ಲಿ ನಾನು 185 ಅಂತ ಇಟ್ಕೋತೀನಿ. ಸೊ 185 ಮೇಲೆ ಬರ್ತಿದ್ದಂಗೆನೆ ನಿಮ್ಮ ಬೈ ಪ್ರೈಸ್ ಟ್ರಿಗರ್ ಆಗುತ್ತೆ. ಸಮ್ ಟೈಮ್ 180 ಮ್ಯಾಕ್ಸಿಮಮ್ 90% ಆಗುತ್ತೆ, ಇಲ್ಲಾಂದ್ರೆ ಅಲ್ಲಿಂದ 1-2 ಪಾಯಿಂಟ್ಸ್ ಹೆಚ್ಚಿಗೆ ಬೈ ಆಗ್ಬೋದು. ಸೊ ಈ ರೀತಿ ನೀವು ಟ್ರಿಗರ್ ಪ್ರೈಸ್ ಹಾಗೂ ಪ್ರೈಸ್ ಅನ್ನು ಕೊಟ್ಟು ನಿಮ್ಮ ಆರ್ಡರ್ಸ್ ನ ಪ್ಲೇಸ್ ಮಾಡ್ಬೋದು ಫ್ರೆಂಡ್ಸ್. ಯಾವ ಸಮಯದಲ್ಲಿ ನಿಫ್ಟಿ 17900 168 ಇಂದ ಒಂದು ಮೂವ್ಮೆಂಟ್ ಕೊಟ್ಟು 180 ಮೇಲೆ ಬರುತ್ತೆ, ಆಟೋಮೆಟಿಕ್ ಆಗಿ ಬೈ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಲ್ಲಿಂದ ನೀವು ಯಾವುದೇ ಬ್ರೇಕ್ಔಟ್ ಅಲ್ಲಿ ಬ್ರೇಕ್ ಡೌನ್ ಅಲ್ಲಿ ಮುಂಚೆನೆ ನಿಮ್ಮ ಆರ್ಡರ್ಸ್ ನ ಪ್ಲೇಸ್ ಮಾಡಿ ನಿಮ್ಮ ಟ್ರೇಡ್ಸ್ ನ ಸಕ್ಸಸ್ಫುಲ್ ಹಾಗೂ ಲಾಭದಾಯಕ ಟ್ರೇಡ್ ಆಗಿ ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ರೀತಿ ನೀವು SL ಲಿಮಿಟ್ ಇಂದ ಬೈ ಮಾಡೋದ್ರಿಂದ ನಿಮ್ಮ ಸಕ್ಸಸ್ ರೇಷ್ಯೂ ಬಹಳ ಹೈ ಆಗಿರುತ್ತೆ, ಪ್ರಾಫಿಟಬಲ್ ಆಗಿರುತ್ತೆ. ಸೊ ನಾನು ಕೊಟ್ಟಿರೋ ಈ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಬೇಕು ಅಂತಂದ್ರೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೂ ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಸೊ ಇನ್ನು ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.